va, nunca va el papá, nunca va ni va, 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 va. ಸುಮ್ಮನೆ ಹಾಡು ಹೇಳ್ತಿದ್ದೆ. ಅದೇ ಎಲ್ಲರೂ ಹುಡು ಹುಡುಗ ಹುಡುಗಿರೆಲ್ಲ ವಾ ನುಕ್ಕಾವ ಅಲ್ಲಯ್ಯ ಅಂತ ಆಡ್ತಾರೆ. ಹುಡುಗರು ನುಕ್ಕಾವ ಅಲ್ಲ ಪಾಪ, ನಾನೇ ಸುಮ್ಮನೆ ಕಂಡಿಡಿದಿದ್ದು. ಸೊ ಜಸ್ಟ್ ಜೋಕ್. ಸೊ ವೆಲ್ಕಮ್ ಟು ಚೀರ್ ಕ್ರಿಯೇಷನ್ಸ್ 27. ಸೊ ಏನಪ್ಪ ಅಂದರೆ, ಸಲಾರ್ ತನ್ನ ಸೆನ್ಸಾರನ್ನು ಕಂಪ್ಲೀಟ್ ಮಾಡ್ಕೊಂಡಿದೆ, ಎ ಸರ್ಟಿಫಿಕೇಟ್ ಜೊತೆ ಬಂದಿದೆ. ವಾಟ್ ಈಸ್ ಮೀನ್ ಬೈ ಎ ಸರ್ಟಿಫಿಕೇಟ್? ಎ ಸರ್ಟಿಫಿಕೇಟ್ ಅಂದರೆ ಓನ್ಲಿ ಕೆನ್ be watched by adults 18 plus age or matra idanna nodabodu anta e certificate andre. So first nimge vivara tilisibidtini what is u certificate, ua certificate, a certificate, s certificate. Idondu movies kotte kodtare adara sensors complete maadkondide ivaksi adike a certificate bandide salaru. ಸೊ ಯು ಸರ್ಟಿಫಿಕೇಟ್ ಅಂದರೆ ಎನಿ ಒನ್ ಕ್ಯಾನ್ ವಾಚ್ ಫ್ಯಾಮಿಲಿ ಫ್ರೆಂಡ್ಲಿ ಮೂವಿ ಅಂತ ಅರ್ಥ. ಓಕೆನಾ? ಯು ಸರ್ಟಿಫಿಕೇಟ್ ಅಂದರೆ, ಯು ಎ ಸರ್ಟಿಫಿಕೇಟ್ ಅಂದರೆ ಎನಿ ಒನ್ ಕ್ಯಾನ್ ವಾಚ್ ಬಟ್ ಕಿಡ್ಸ್ ಬಿಲೋ 12 ಅವರು ನೋಡಬೇಡ್ದು ಒಂದು ಸ್ವಲ್ಪ ಅಂತ ಅರ್ಥ. ಬಟ್ ನೋಡ್ತಾರೆ ಅದರಲ್ಲಿ ಯು ಎ ಅಲ್ಲಿ ಕೂಡ ಏನಂಥದ್ದೇನಿಲ್ಲ. ಬಟ್ ಎ ಸರ್ಟಿಫಿಕೇಟ್ ಇವಾಗ ಅನಿಮಲ್ ಮೂವಿ ಇದೆಯಲ್ಲ ಆ ಥರ, ಅದು ಎ ಸರ್ಟಿಫಿಕೇಟ್ ಮೂವಿನೇ. ಸೊ ಅದು 18 ಪ್ಲಸ್ ಅಲ್ಲಿ ನೋಡ್ತಾರೆ. ಸೊ ಇನ್ನು ಎಸ್ ಸರ್ಟಿಫಿಕೇಟ್ ಅಂತ ಕೂಡ ಇದೆ, ಸ್ಪೆಷಲ್ ಮೂವಿ ಮೇಡ್ ಫಾರ್ ಸೆಲೆಕ್ಟೆಡ್ ಗ್ರೂಪ್ ಲೈಕ್ ಡಾಕ್ಟರ್ಸ್ ಅಂತ ಅವರು ನೋಡ್ತಾರೆ. ಸೊ ಇದು ಸಲಾರ್ ಬಂದು ಎ ಸರ್ಟಿಫಿಕೇಟೆಡ್ ಅಂದರೆ ಅನಿಮಲ್ ಮೂವಿ ಥರ ಇರುತ್ತಾ ಅಂತ ಕೇಳಿದ್ರೆ ಅಲ್ಲ. ಇನ್ನೊಂದು ಪೇಜನ್ನು ನಿಮ್ಗೆ ಹಾಕ್ತೀನಿ ನೋಡಿ. ಇಲ್ಲಿ ಇಲ್ಲಿ ದ ಫಿಲಿಮ್ ಕುಡ್ ಬಿ ಐ ಆನ್ ವೈಲೆನ್ಸ್ ಅಂದರೆ ಇಲ್ಲಿ ಅಷ್ಟು ರಕ್ತಪಾತ ಮೀನ್ಸ್ ಅಷ್ಟೊಂದು ವೈಲೆನ್ಸ್ ಇರೋದ್ರಿಂದ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅನಿಮಲ್ ಮೂವಿ ಥರ ಆ ರೀತಿಯಲ್ಲ, ಇದು ಬರೀ ವೈಲೆನ್ಸಲ್ಲಿ ಅಷ್ಟು ಕಠೋರವಾಗಿ ತೋರಿಸ್ತಿದ್ದಾರೆ. ಅಷ್ಟು ಒಂಥರ ಭಯಂಕರವಾಗಿ ಆ ವೈಲೆನ್ಸ್ ಇರುತ್ತೆ, ಅಷ್ಟು ದೊಡ್ಡ ಲೆವೆಲಲ್ಲಿ ವೈಲೆನ್ಸ್ ಇದೆ ಈ ಮೂವಿಯಲ್ಲಿ ಅಂತ ಒಂದು ರಕ್ತಪಾತಗಳು ಸುರಿಯುತ್ತೆ ಅಂತ ಆ ಥರ ರೀತಿಯಲ್ಲಿದ್ದಾಗ ಈ ವೈಲೆನ್ಸ್ ಕೂಡ ಎ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಮಕ್ಕಳು ನೋಡಿದಾಗ ಅದನ್ನ ಭಯ ಬೀಳ್ತಾರೆ ಅಂತ ಹೇಳ್ಬಿಟ್ಟು ಸೊ 18 ಪ್ಲಸ್ ಅವರು ಕೊಡ್ತಾರೆ ಈ ಒಂದು ವೈಲೆನ್ಸನ್ನು ಹೇಳಿ. ಸೊ ಅದಕ್ಕೆ ಸಲಾರ್ಗೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಷ್ಟೊಂದು ದೊಡ್ಡ ರೀತಿಯ ಈ ವೈಲೆನ್ಸ್ ಇರೋದ್ರಿಂದ. ಸೊ ಇಷ್ಟೊಂದು ರೀತಿ ವೈಲೆನ್ಸ್ ಇದೆ ಅಂದರೆ ಇವಾಗಲೇ ಗೂಸ್ ವಾಮ್ಸ್ ಬರುತ್ತೆ. ಸೊ ನೋಡ್ಬೋದು ಅಂತ ನನಗೆ ಅನಿಸುತ್ತೆ, ಏನು ವೈಲೆನ್ಸ್ ಐತಾನೆ. ಬಟ್ ಈಸ್ ಯಾ ಇನ್ ಯಾರ್ ಮೈಂಡ್ ಅಪ್ಪ ನನಗೆ ಗೊತ್ತಿಲ್ಲ. ಬಟ್ 18 ಪ್ಲಸ್ ಅವ್ರು ಮಾತ್ರ ನೋಡಿ ಅಂತ ಹೇಳ್ತೀನಿ. ಎ ಸರ್ಟಿಫಿಕೇಟ್ ಇದೆಯಲ್ಲ, ಸೊ ಅಷ್ಟೊಂದು ದೊಡ್ಡ ವೈಲೆನ್ಸ್ ಇರುತ್ತಂದ್ರೆ ಯಾವ ರೀತಿಯಲ್ಲಿ ಇರ್ಬೋದು ಅಂತ ನನ್ನ ಮೈಂಡಿಗೆ ಇಲ್ಲದ್ರೆ ಹಂಗೆ ಹಂಗಿದೆ ಅಪ್ಪ. ಸೊ ಇದು ಇವ ಒಂದು ಸೆನ್ಸರ್ ಕಂಪ್ಲೀಟ್ ಮಾಡ್ಕೊಂಡಿದೆ. ಮತ್ತೆ ಮೂವಿ ಡ್ಯೂರೇಷನ್ ಬಂದು 2 hours 55 minutes ಇರುತ್ತೆ. ಸೊ 2 hours 55 minutes ರನ್ ಟೈಮ್ ಇರುತ್ತೆ ಮೂವಿದು. ಸೊ ಹತ್ತತ್ರ 3 hours. ಸೊ ರೌಂಡ್ ಫಿಗರ್ ಮಾಡಿಕೊಂಡ್ರೆ ಸೊ ಟೋಟಲಾಗೆ ಡಿಸೆಂಬರ್ 28th ರೆಡಿಯಾಗೋಗೋಣ ಸಲಾರ್ನ ನೋಡೋಕ್ಕೆ. ಸೊ ಥ್ಯಾಂಕ್ ಯು ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.